ನಾವೀಗ ಬೆಳಗಾವಿ ಲೋಕಸಭೆಯ ಅರಭಾವಿ ವಿಧಾನಸಭಾ ಮತಕ್ಷೇತ್ರದಲ್ಲಿದ್ದೀವಿ, ಮೂಡಲಿಗೆಯಲ್ಲಿದ್ದೀವಿ. ಬನ್ನಿ, ಜನರನ್ನ ಕೇಳೋಣ, ಯಾವ ಥರ ಇಲ್ಲಿ ನಾಡಿ ಮಿಡ್ತಾ ಇದೆ ಮತ್ತು ಯಾವ ಥರ ಈ ಎಲೆಕ್ಷನ್ ಆಯಿತು ಅಂಥೇಳಿ. ಈ ಸರಿ ಏನು ಬೆಳಗಾವಿ ಲೋಕಸಭಾ ಚುನಾವಣೆ ಆಯಿತು, ಒಂದು ಕಡೆ BJP ಜಗದೀಶ್ ಶೆಟ್ಟರ್ ಅವರು ನಿಂತರು, ಮತ್ತೊಂದು ಕಡೆ ಮೃಣಾಲ್ ಹೆಬ್ಬಾಳ್ಕರ್ ನಿಂತರು, ಏನು ಅನಿಸ್ತು, ಯಾರು ಗೆಲ್ತಾರೆ ಅನಿಸ್ತು? BJP ಮತ್ತು ಇವೆಲ್ಲ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಕೊಟ್ಟಾರಲ್ಲ, ಯಾರು ಗ್ಯಾರಂಟಿ ಕೊಟ್ಟಾರ? ಕಾಂಗ್ರೆಸ್ ನಮ್ಮ ಕಡೆ ಎಲ್ಲ BJP ಆಗುತ್ತೀವಿ. ನೀವು ಹೇಳ್ತೀರಿ ನಮ್ಮ ಕಡೆ ಏನು ಕಾಂಗ್ರೆಸ್ ಅಂತ ಜಾಮಲ್ರಿ, ನಮ್ಮ ಕಡೆ ಏನು ಕಾಂಗ್ರೆಸ್ ಆಗೋ ಕಾಂತತ್ರ. ಈ ಸಲ ಬೆಳಗಾವಿ ಲೋಕಸಭಾ ಎಲೆಕ್ಷನ್ದಾಗ ಜಗದೀಶ್ ಶೆಟ್ಟರ್ ಗೆಲ್ತಾರೋ ಏನು ಮೃಣಾಲ್ ಹೆಬ್ಬಾಳ್ಕರ್ ಗೆಲ್ತ? ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಈ ಸಲ ಕಾಂಗ್ರೆಸ್ ಮೃಣಾಲ್ ಹೆಬ್ಬಾಳ್ಕರ್ ಅವ್ರ ಗೆಲ್ತಾರ. ಈ ಸಲ ಲೋಕಸಭಾ ಎಲೆಕ್ಷನ್ ಒಳಗ ಹೆಬ್ಬಾಳ್ಕರ್ ಗೆಲ್ತಾರ ಏನು ಶೆಟ್ಟರ್ ಅವ್ರು ಗೆಲ್ತಾರ? ಶೆಟ್ಟರ್ ಅವ್ರು ಗೆಲ್ತಾರೆ ಸರ್. ಕಾಂಗ್ರೆಸ್ ಗ್ಯಾರಂಟಿನ ವರ್ಕ್ ಆಗಿಲ್ಲ ನಮ್ಮಲ್ಲೆಲ್ಲ, ನಾವು BJP ಯಾರು ಗೆಲ್ಬೋದು ಸರ್? ದಿ BJP ಬರ್ಬೋದು ಸರ್. BJP ಬರ್ಬೋದು ಹೆಬ್ಬಾಳ್ಕರ್. ಹೌದಾ? ಯಾರು ಗೆಲ್ತಾರ? ಕಾಂಗ್ರೆಸ್ ಗೆಲ್ಬೋದು ರೀ. ಕಾಂಗ್ರೆಸ್ ಬೆಳಗಾವಿ ಲೋಕಸಭಾ ಕ್ಷೇತ್ರದೊಳಗೆ ಈ ಸರಿ ಶೆಟ್ಟರ್ ಅವ್ರು ಗೆಲ್ತಾರೋ ಇನ್ನು ಹೆಬ್ಬಾಳ್ಕರ್ ಅವ್ರು ಗೆಲ್ತಾರೆ ಸರ್? ಸೆಕ್ಟರೇ ಗೆದಿಬೇಕು, ಯಾಕಂದ್ರೆ ಕರ್ನಾಟಕ ಎಲ್ಲ ಸರ್ವೇ ಅದ, ಮುಂದೆ ಮೋದಿ ಅವರ ಆಡಳಿತ ಬರಬೇಕಾಗಿದೆ, ಜನರಿಗೆಲ್ಲ ಒಳ್ಳೇದಾಗಬೇಕಾದ್ರೆ ಮೋದಿ ಬರಬೇಕು, ಮೋದಿ ಬರಬೇಕಾದ್ರೆ ಶೆಟ್ಟರೇ ಬರಬೇಕು ಸರ್. ಕಾಂಗ್ರೆಸ್ ಗ್ಯಾರಂಟಿ ಏನು ವರ್ಕ್ ಆಗಿಲ್ಲ ಅಲ್ಲ, ಕಾಂಗ್ರೆಸ್ನವರು ಕಾಸ್ಟಿಸಮ್ ಮಾಡಿ ಒಬ್ರಿಗೆ ಇಳಿಸೋದು ಒಬ್ರಿಗೆ ಇಳಿಸೋದು ಆಯ್ತು, ಎಲ್ಲ ಫ್ರೀ ಮಾಡಿ ದೇಶ ರಾಜ್ಯ ಎಲ್ಲ ದಿವಾಳಿ ಮಾಡ್ಲಿಕ್ಕೆ. ಈ ಸರಿ ಇಲೆಕ್ಷನ್ ಯಾರು ಗೆಲ್ತಾರೆ? ನಮ್ಮಲ್ಲಿ ಬರೋ ಮೋದಿನ ಮ್ಯಾಗ ಆಗ್ಬೇಕು ರೀ. ಮೋದಿ ರೀ, ಮೋದಿ ಸರ್, ಮೋದಿ ಏನಾರ ನಮಗೆ ಆಗ್ಬೇಕ್ರಿ. ಮೋದಿ ಬಂದ್ರೆ ಮತ್ತೆ ಒಳ್ಳೆ ಗ್ಯಾರಂಟಿ, ಆದ್ರೆ ಮತ್ತೆ ದೇಶ ಇವ್ರು ನುಂಗತಾರೋ ಕಾಂಗ್ರೆಸ್ ಬಂದ್ರೆ ಗೌರ್ಮೆಂಟ್ ಶೆಟ್ಟರ್ ಬರ್ತಾರ ಬಿಡ್ತಾರ ಅನ್ನಕ್ ಹೋಗ್ಬೇಡಿ ನೀವು. ಮೋದಿ ಬಂದ್ರೆ ನಮಗೆ ಸಾಕಷ್ಟು ಒಳ್ಳೇದ, ಮತ್ತೆ ಏನ್ ಕಾಂಗ್ರೆಸ್ ಬರ್ತಾರ ಏನು ಸತ್ಯನಾಸ ಬಾಳೆ ಮಾಡ್ಯಾರ 60 ವರ್ಷ ಮಾಡ್ಯಾರ, ಮತ್ತೆ ಇನ್ನೇನ್ ಮಾಡೋದು, ಇನ್ನೇನ್ ಬೇಕು ಅವ್ರಿಗೆ? ಈಗ ಹೆಣ್ಮಕ್ಳು ಇಟ್ಟು ಒಳ್ಳೆ ಮಾಡಿದ್ರು ಗಾಡಿ ನಮ್ನ ಹತ್ತು ಬಿಡುವ ಜಗ್ಗೆ ರಟ್ಟಿ ಇರ್ತಾರ ಹಿಂಗ ಬಾಗಲ್ದಾಗ ಯಾರು ಹತ್ತ ಕೊಡುದಿಲ್ಲ. ಇವ್ ನಾವು ಬಜಾರ್ ಮಾಡ್ಬೇಕು ಏನಾಗುತ್ತ ಬಾಳೆ ಎರಗಟ್ಟಿಗೆ ಬಜಾರ್ ಹೋಗ್ಬೇಕು 60 ಕಿಲೋಮೀಟರ್ ಬರ್ಬೇಕಾದ್ರೆ 60 ಕಿಲೋಮೀಟರ್ ಸಂಕೇಶ್ ಹೋಗ್ಬೇಕಾದ್ರೆ 60-70 ಕಿಲೋಮೀಟರ್ ಬಸ್ ಹಿಂಗೆ ಹಿಡಿದ್ರೆ ಹತ್ತ ಕೊಡುದ ಯಾಕಂದ್ರೆ ಬಾರಿ ಮಾಡಿ ಸಿದ್ದರಾಮಯ್ಯ ಮನೆ ಮುಸುಕಿ ಮಾಡಿದ್ರ. ಈ ಸರಿ ಇಲೆಕ್ಷನ್ ಒಳಗೆ ಮೋದಿ ಗೆಲ್ತಾರೋ ಏನ ಶೆಟ್ಟರ್ ಗೆಲ್ತಾರೋ ಏನ ಹೆಬ್ಬಾಳ್ಕರ್ ಗೆಲ್ತಾರೋ? ಮೋದಿ ಗೆಲ್ತಾನ್ರಿ. ಹಾ, ಮೋದಿ ರೀ, ನಾವು ಯಾವ್ದಾರು ಮೋದಿಗೆ ಹಾಕಿದ್ವು, ನಾವು ಮೋದಿನ ಗೆಲ್ತಾನ್ರಿ. ಯಾರು ಗೆಲ್ತಾರಂತ ಏನು ಹೇಳಿದ್ರಿ? ನಾವು BJP ಕಲ್ತಿರ್ತಂತ ನಾವು ಅನ್ಕೊಂಡ್ರೆ ಮೋದಿ ಮೋದಿ ಬರ್ಬೇಕಂತೇಳಿ BJP ರೀ ಮೋದಿ. ಈ ಸರ ಕಾಂಗ್ರೆಸ್ ಕಾಂಗ್ರೆಸ್ ಮೇಡಮ್ ಕಾಂಗ್ರೆಸ್ ಬರ್ಬೇಕು, ಕಾಂಗ್ರೆಸ್ ಲಕ್ಷ್ಮೀ ಹಬ್ಬ ಕರ್ಮಗ. ಹಾ, ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೆ? ಕಾಂಗ್ರೆಸ್ ಗೆಲ್ತದೆ BJP ಗೆಲ್ತದೆ? ಕಾಂಗ್ರೆಸ್. ಕಾಂಗ್ರೆಸ್ ಗೆಲ್ತದೆ. ಶೆಟ್ಟರ್ ಗೆಲ್ತಾರೆ ಏನು ಹೆಬ್ಬಾಳ್ಕರ್ ಗೆಲ್ತಾರೆ? ಹೆಬ್ಬಾಳ್ಕರ್ ಗೆಲ್ತಾರೆ. ಚಲೋ ಆಗೈತೆ ಇಲ್ಲಿ, ಹೆಬ್ಬಾಳ್ಕರ್ ಗೆಲ್ತಾರೆ. ಈ ಸರಿ ಎಲೆಕ್ಷನ್ದಾಗ ಶೆಟ್ಟರ್ ಗೆಲ್ತಾರೆ ಹೆಬ್ಬಾಳ್ಕರ್ ಗೆಲ್ತಾರೆ? ಹೆಬ್ಬಾಳ್ಕರ್ ಗೆಲ್ತದೆ. ನಾವು ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ ಈ ಸಲ ಎಲೆಕ್ಷನ್ ಒಳಗ ಯಾರು ಹೆಬ್ಬಾಳ್ಕರ್ ಗೆಲ್ತಾರೋ ಇನ್ನ ಶೆಟ್ಟರ್ ಗೆಲ್ತಾರ? ಹೆಬ್ಬಾಳ್ಕರ್. ಈ ಸಲ ಎಲೆಕ್ಷನ್ ಒಳಗ BJP ಗೆಲ್ತೈತೋ ಕಾಂಗ್ರೆಸ್ ಗೆಲ್ತೈತೆ? ನಮ್ ಲೆಕ್ಕ ನೋಡ್ರ ಕಾಂಗ್ರೆಸ್ ಗೆಲ್ಬೋದು ಅನ್ಸುತ್ತ. ಕಾಂಗ್ರೆಸ್ ಗೆಲ್ದ್ರಿ? ಕಾಂಗ್ರೆಸ್ ಬರ್ಬೋದು, ಕಾಂಗ್ರೆಸ್ ಬರ್ಬೋದು, ಕಾಂಗ್ರೆಸ್ ಬರ್ತದ್ರಿ. ಈ ಸಲ ಎಲೆಕ್ಷನ್ ಒಳಗೆ ಕಾಂಗ್ರೆಸ್ ಗೆಲ್ತಿದ್ರೆ BJP ಗೆಲ್ತಿದ್ರಿ? ಕಾಂಗ್ರೆಸ್ ಆಗತ್ತೆ, ಕಾಂಗ್ರೆಸ್ ಕಾಂಗ್ರೆಸ್. ಬೆಳಗಾವಿ ಲೋಕಸಭಾ ಕ್ಷೇತ್ರದೊಳಗೆ BJP ಗೆಲ್ತಿದ್ರೆ ಕಾಂಗ್ರೆಸ್ ಗೆಲ್ತ ಸರ್? ಕಾಂಗ್ರೆಸ್ ಬರ್ತದ್ರಿ. ನಾವು BJP ಬರ್ತದ್ರೆ ನಮ್ದು ಕಾಂಗ್ರೆಸ್ ಇದ್ರಟ. ಸರ್ ಬೆಳಗಾವಿ ಲೋಕಸಭಾ ಎಲೆಕ್ಷನ್ ಒಳಗೆ ಕಾಂಗ್ರೆಸ್ ಗೆಲ್ತಿದ್ರೆ BJP
ನಾನು ಅನ್ಸ್ಕೊಂಡಿದ್ದೆ ಸರ್ ಕಾಂಗ್ರೆಸ್ ಬರ್ಬೋದು, ಕಾಂಗ್ರೆಸ್ ಬರ್ತಾ ಅಂತ ಓಟ್ ಹೇಳಿ ಬಿಜೆಪಿ. ನಾವು ಕೂಡ ಎತ್ತಿನ ಬಂಡಿ ನತ್ತಿದ್ದೀವಿ. ಇದರಲ್ಲಿ ಏನಂತಂದ್ರೆ ಒಂದಿಷ್ಟು ಜನ ಯುವಕರಿದ್ದಾರೆ, ಬನ್ನಿ ಅವರನ್ನ ಮಾತಾಡಿಸೋಣ. ಏನಂತಂದ್ರೆ ಈ ಬಾರಿ ಯಾರು ಈ ಚುನಾವಣೆಯಲ್ಲಿ ಗೆಲ್ತಾರೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದೊಳಗ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಅವ್ರು ನಿಂತಿದ್ದಾರೆ, ಕಾಂಗ್ರೆಸ್ನಿಂದ ಪನಾಳ ಹೆಬ್ಬಾಳ್ಕರ್ ನಿಂತಿದ್ದಾರೆ. ಯಾರು ಗೆಲ್ತಾರ ಅನ್ಸಿದ್ರಿ? ಪನಾಳ ಹೆಬ್ಬಾಳ್ಕರ್ ಗೆಲ್ಬಹುದು ಕಾಂಗ್ರೆಸ್. ಅವ್ರ ಯಾರು ಗೆಲ್ತಾರ ಅನ್ಸಿದ್ರಿ? ಅದು ಎಲ್ಲಾ ಮಂದಿ ಕಾಂಗ್ರೆಸ್ ವೋಟ್ ಹಾಕಿದೆ. ತಾವೇನು ಹೇಳ್ತೀರಿ ರಮ, ಯಾರು ಗೆಲ್ತಾರ ಅನ್ಸಿದ್ರಿ? ಕಾಂಗ್ರೆಸ್ ರೀ. ಯಾಕಂದ್ರೆ ಮತ್ತು ಅವರು ಗ್ಯಾರಂಟಿಗಳು ಕೊಟ್ಟಾರೆ, ಕೆಲಸಗಳು ಮಾಡುವಂತ ಚಾನ್ಸಸ್ ಇದೆ ರೀ, ಅದಕ್ಕಾಗಿ ಅವರು ಗೆಲ್ಲಬಹುದು ಅನ್ನೋಂತ ಒಂದು ಆಶ್ವಾಸನೆ ಇದೆ ರೀ. ತಾವೇನು ಹೇಳ್ತೀರಿ ಯಾರು ಗೆಲ್ತಾರೆ? ಕಾಂಗ್ರೆಸ್ ಗೆಲ್ಬಹುದು ಅನ್ಸುತ್ತೆ. ಯಾಕೆ ಕಾಂಗ್ರೆಸ್ ಗೆಲ್ಬೇಕು? ಯಾಕಂದ್ರೆ ಅವರು ಬಡವರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿಬಿಟ್ಟಾರ್ರಿ, ಹಿಂಗಾಗಿ ಎಲ್ಲ ಅನುಕೂಲ ಮಾಡ್ಯಾರ್ರಿ ಬಡವರಿಗೆ, ಹೆಣ್ಮಕ್ಳಿಗೆ ಬಹಳ ಅನುಕೂಲ ಮಾಡ್ಯಾರ್ರಿ. ಅವರು ಹೆಣ್ಮಕ್ಳು ವೋಟ್ ಆಗಿರು ಕಾಂಗ್ರೆಸ್ ಗೆಲ್ತಾರೆ. ಇದು ಏನಂತಂದ್ರೆ ಒಂದಿಷ್ಟು ಮೂಡಲಗಿ ಏನು ದನಗಳ ಸಂತೆ, ದನಗಳ ಪೇಟೆ ಅಂತೇಳಿ ದನಗಳ ಸಂತೆ ಅಲ್ಲದೆ ಇವತ್ತು ಇವತ್ತು ದನಗಳ ಸಂತೆಗಳು ಇರುವಂತದ್ರಿಂದ ಬಹಳಷ್ಟು ಜನಗಳು ಸೇರಿದ್ದಾರೆ, ಮತ್ತೆ ಇಲ್ಲೊಂದಿಷ್ಟು ಯುವಕರು ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ. ಇದು ಅರಬಾಬಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತನ ಕೇಳಿದ್ರು. ಇನ್ನು ಮುಂದ್ಗಡೆ ಹೋಗ್ತಾ ಇರಕ್ಕಂಥದ್ದು ಗೋಕಾಕ್ ವಿಧಾನಸಭಾ ಮತಕ್ಷೇತ್ರ. ಈ ಗೋಕಾಕ್ ವಿಧಾನಸಭಾ ಮತಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ತುರ್ಸಾ ತುರ್ಸಿನ ಸ್ಪರ್ಧೆ ಏರ್ಪಟ್ಟಿತ್ತು. ಹೀಗಾಗಿ ಇಲ್ಲಿ ಮುಂದ್ಗಡೆ ಇರತಕ್ಕಂಥ ಕ್ಷೇತ್ರ ಅದೇ ಗೋಕಾಕ್ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಜನ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತದ್ದು ಬಹಳಷ್ಟು ಹಗ್ಗ ಜಗ ಆಗ್ತಾ ಇರುವಂಥದ್ದು. ಜೊತೆಗೆ ಏನಂತಾರೆ ಬೆಟ್ಟಿಂಗ್ ಕೂಡ ನಡೆದಿದೆ. ಇನ್ನೊಂದು ಕಡೆ ಭವಿಷ್ಯನೂ ಕೂಡ ಜನ ಕೇಳ್ತಾ ಇದ್ದಾರೆ, ಯಾರು ಕಾಂಗ್ರೆಸ್ ಗೆಲ್ಲುತ್ತಾ ಬಿಜೆಪಿ ಗೆಲ್ಲತ್ತಂತೆ. ನಮ್ಮ ಜೊತೆ ಒಂದಿಷ್ಟು ಕೊರವಂಜಿ ಇರುತ್ತಿದ್ದಾರೆ, ಸಕನ ಹೇಳ್ತಾರೆ ಬನ್ನಿ ಅವರನ್ನ ಕೇಳ್ಕೊಳ್ಳೋಣ. ಬೆಳಗಾವಿ ಲೋಕಸಭಾ ಕ್ಷೇತ್ರದಾಗ ಯಾರು ಗೆಲ್ತಾರೆ ರೀ? ಬರ್ತಾರ ಅವ್ರ ಮಗ ಬರ್ತಾರ. ಇಲ್ಲಿ ಸಾಕಷ್ಟು ಸಹಾಯ ಮಾಡಿದಾರ, 2000 ಬಿಟ್ಟಿದಾರ, ದುಡ್ಡು ಬಿಟ್ಟಾರ ಜನರಿಗೆ, ಎಲ್ಲಾರು ತಿಂದಾರ ಅವ್ರದ್ದು, ಅವ್ರನ್ನ ತೀರ್ಸಾಕ ಬೇಕಲ್ರಿ. ಹಿಂಗಾಗಿ ಎಲ್ಲ ಜನಕ್ಕೆ ಒಳ್ಳೇದಾಗಬೇಕು. ಮ್ಯಾಲ ಮ್ಯಾಲ ಮೋದಿನೇ ಆಗೋದು, ಮ್ಯಾಲಗಡೆ ಮೋದಿನೇ ಬರೋದು. ನಮ್ಮ ಕರ್ನಾಟಕದಲ್ಲಿ ಅಷ್ಟು ಜನ ಒಳ್ಳೆ ಇಲ್ಲ, ಮ್ಯಾಲ ಜನ ಒಳ್ಳೆಯವ್ರ ಅದಾರ, ಮೋದಿನ ತರ್ತಾರ, ಮೋದಿನ ಬರ್ತಾರ. ಮಾತ್ರ ಕಾಂಗ್ರೆಸ್ ಗೆಲ್ತೈತಿ, ಕಾಂಗ್ರೆಸ್ ಆಗ್ತೈತಿ, ಕಾಂಗ್ರೆಸ್ ಆಗ್ತೈತಿ, ಆಗ್ತೈತಿ, ಎಲ್ಲ ಬರೋಬರಿ ಆಗ್ತೈತಿ, ಒಳ್ಳೇದಾಗ್ಲಿ, ಭವಿಷ್ಯ ಕೇಳಲಿ ನಮ್ದು ಎಲ್ಲಾರು. ಇದು ಏನಂತಾರೆ ಮೇಲ್ಗಡೆ ಮೋದಿ ಅವರು ಬರ್ತಾರೆ, ಆದ್ರೆ ಬೆಳಗಾವಿ ಮಾತ್ರ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತಾರೆ. ಬನ್ನಿ ಒಂದಿಷ್ಟು ಮಾತಾಡೋಣ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಈಗಾಗಲೇ ಚುನಾವಣೆ ಮುಗಿದಿದೆ, ವೋಟಿಂಗ್ ಆಗಿದೆ, ಆದ್ರೆ ಯಾರು ಗೆಲ್ತಾರೆ ಯಾರು ಗೆಲ್ತಾರೆ ಅಂತಾನು ಇದು ಒಂದು ನೋಡ್ತಾ ತೋರಿಸುವ ಪ್ರಯತ್ನ ಮಾಡ್ತಾರೆ. ಬೆಳಗಾವಿಯ ಗೋಕಾಕನ ಫಾಲ್ಸ್ ತೂಗು ಸೇತುವೆ ಏನಿದೆ, ತೂಗು ಸೇತುವೆ ತೂಗುವಲೆ ಆಗ್ತಾರೆ, ಅದೇ ತರ ಬೆಳಗಾವಿ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಕೂಡ ಏನಂತಾರೆ ತೂಗುವಲೆ ಆಗ್ತದೆ. ಯಾರು ಗೆಲ್ತಾರೆ ಯಾರು ಗೆಲ್ಬಹುದು ಹಾಗೆ ಅಂತೇಳಿ ಬಹಳಷ್ಟು ಜಿದ್ದಾಜಿದ್ದಿನ ಒಂದು ತುರುಸಿನ ಸ್ಪರ್ಧೆ ಏರ್ಪಟ್ಟದ್ದು. ಬನ್ನಿ ನೋಡೋಣ ಬೆಳಗಾವಿ ಅಂತ. ಬನ್ನಿ ಗೋಕಾಕ್ ಜನ ಏನ ಹೇಳ್ತಾರೆ ಕೇಳ್ಕೊಂಬರೋಣ. ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲ? ಮೋಸ್ಟ್ಲಿ ಕಾಂಗ್ರೆಸ್ ಅನ್ಸುತ್ತ ಸರ್. ಬಟ್ ಈಗಂತೂ ಜಾಸ್ತಿ ಎಲ್ಲ ಫೆಸಿಲಿಟಿ ಎಲ್ಲ ಜಾಸ್ತಿ ಕೊಡ್ತಿದ್ದಾರೆ, ಬಟ್ ಹೆಣ್ಮಕ್ಳಿಗೆಲ್ಲ ಜಾಸ್ತಿ ಫೆಸಿಲಿಟೀಸ್ ಜಾಸ್ತಿ ಇದೆ. ಸೊ ಹಂಗಾಗಿ ನಮ್ಮ ಹೆಣ್ಮಕ್ಳ ಕಡೆಯಿಂದ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತೀನಿ. ಈ ಬಾರಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಬಿಜೆಪಿ? ಬಿಜೆಪಿನೇ ಗೆಲ್ಲೋದು. ಬಿಜೆಪಿ ಹೌದು, 100%. ಕಾಂಗ್ರೆಸ್ ಯಾವುದು ಗ್ಯಾರಂಟಿ ವರ್ಕೌಟ್ ಆಗಲ್ಲ ಅಂತೀರ? ಆಗತ್ತೆ, ಆದ್ರೆ ಬಟ್ ನಮಗೆ ಹೆಚ್ಚು ಇದು ಇಂಟ್ರೆಸ್ಟ್ ಇರೋದು ಬಿಜೆಪಿಯಲ್ಲಿ ಸರ್. ಬಿಜೆಪಿ ಸರ್. ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲ? ಬಿಜೆಪಿ. ಕಾಂಗ್ರೆಸ್ ಏನು ವರ್ಕೌಟ್ ಆಗಲ್ಲ ಅಂತೀರ? ಇಲ್ಲ, ವರ್ಕೌಟ್ ಆಗಲ್ಲ, ಬಿಜೆಪಿನೇ ಸರ್. ಹೌದು, ಎಲ್ಲ ಗ್ಯಾರಂಟಿ ಎಲ್ಲ ಕೊಟ್ಟಿದೆ, ಎಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿದೆ. ಗ್ಯಾರಂಟಿ ಎಷ್ಟು ದಿನ ಸರ್, ಶಾಶ್ವತ ಅಲ್ಲ ಅದು. ನಮಗ್ ಬೇಕು ಜನರ ಜೀವನ ನೆಮ್ಮದಿ, ಅದು ಬದುಕು. ಸೊ ಬಿಜೆಪಿನೇ ಅನ್ಸುತ್ತೆ. ಇಲ್ಲೊಂದಿಷ್ಟು ಜನ ಏನಂತಾರೆ ಗೋಕಾಕ್ ಫಾಲ್ಸ್ ದಬದಬೆ ನೋಡ್ತಾ ಇದಾರೆ, ನೋಡಿದ ಮನೆ ಅವರನ್ನ ಮಾತಾಡ್ಸೋಣ ಅನ್ಸ್ತಾರೆ ಅಂತ. ಈ ಬಾರಿ ಚುನಾವಣೆಯಲ್ಲಿ ಕನ್ನಡ ಇದು ಬಿಜೆಪಿ ಗೆಲ್ಲತ್ತಾ ಕಾಂಗ್ರೆಸ್ ಗೆಲ್ಲ? ಬಿಜೆಪಿ. ಈ ಸಲ ಎಲೆಕ್ಷನ್ ಒಳಗ ಬಿಜೆಪಿ ಗೆಲ್ತಿದ್ರು ಕಾಂಗ್ರೆಸ್ ಗೆಲ್ತಿದ್ರು? ಬಿಜೆಪಿ. ಯಾಕಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಎಜುಕೇಟೆಡ್ ವೋಟ್ಸ್ ಮಾಡ್ಯಾರಲ್ಲ, ಸೊ ಎಲ್ಲರೂ ಮೋದಿಗೆ ಅಪ್ರೋಚ್ ಮಾಡ್ಯಾರ. ಬಿಕಾಸ್ ಮೋದಿ
ಎಲ್ಲಾ ತರನು ಚಲೋ ಮಾಡಾನು. ಸೊ ಬಿಜೆಪಿನ ಗೆಲ್ಬಿಟ್ಟೈತೆ ರಾಜ್ಯದೊಳಗ. ಒಳ್ಳೆ ಕಾಂಗ್ರೆಸ್ ಒಳ್ಳೆ ಗ್ಯಾರಂಟಿ ಕೊಟ್ಟೈತಿ, ಬಸ್ ಪಾಸ್ ಫ್ರೀ ಕೊಟ್ಟೈತಿ. ಬಸ್ ಪಾಸ್ ಫ್ರೀ ಏನ ಅವೇನ್ ನಮ್ಗೆನ ಹೆಲ್ಪ್ ಆಗ್ಯಾವು ಮೋಸ್ಟ್ಲಿ. ಬಟ್ ನಮ್ ಇಂಡಿಯಾ ಉಳಿಬೇಕಂದ್ರೆ ಮೋದಿ ಗೆಲ್ಬೇಕ. ಹಾ ಹಾಕಿವ್ರಿ ಬಿಜೆಪಿಗೆ. ಹಾ ಫಸ್ಟ್ ಟೈಮ್ ವೋಟ್ ಮಾಡೇನಿ ಬಿಜೆಪಿಗೆ. ವೋಟ್ ಮಾಡೇನಿ ಬಿಜೆಪಿ ಮೋದಿಜಿ. ಹಾ ಹೌದು, ಸೇಮ್ ಥಿಂಗ್. ಎಜುಕೇಷನ್ ವೈಸ್ ನೋಡಿದ್ರೆ ಅಥವಾ ಕಂಟ್ರಿ ವೈಸ್ ನೋಡಿದ್ರೆ ಇಂಡಿಯಾ ಇಂಪ್ರೂವ್ ಆಗ್ತಿದೆ. ಇದೆಲ್ಲ ಏನಂದ್ರೆ ಪ್ರಥಮ ಬಾರಿಗೆ ವೋಟ್ ಹಾಕಿರುವಂತದ್ದು ತಮ್ಮ ಮತದಾನ ಹಕ್ಕನೇನಿದೆ ಪ್ರಥಮ ಬಾರಿ ಚಲಾವಣೆ ಮಾಡಿರೋದ್ರ ಬಂದು ಇನ್ನೊಬ್ಬರಿದ್ರೆ ಅವ್ರನ್ನ ಕೇಳೋಣ. ಏನನ್ಸತ್ರಿ ಸರ್ ಬಿಜೆಪಿನ ಗೆಲ್ಲೋದು? ಇಲ್ಲ ಆಕ್ಚುಲಿ ನೋಡ್ಬೇಕು ಕಂಟ್ರಿ ವೈಸ್ ಅಥವಾ ನಮ್ದು ಇದನ್ನ ಇಂಪ್ರೂವ್ಮೆಂಟ್ ನೋಡ್ಬೇಕಂದ್ರೆ ಇವಾಗ ನಮ್ಮ ಇಂಡಿಯಾ ಫುಲ್ ಡೌನ್ ಇತ್ತು ಆಕ್ಚುಲಿ. ಫಿಫ್ತ್ ಇದ್ರೊಳಗೆ ತಗೊಂಬಂದಿದ್ದಾರೆ ಮೋದಿಯವರು ಆಕ್ಚುಲಿ. ನಮ್ಗೆ ಇನ್ನ ಸ್ವಲ್ಪ ಫಸ್ಟ್ ಇದ್ರೊಳಗೆ ಬರ್ಬೇಕಂದ್ರೆ ಮೋದಿಯವ್ರನ್ನ ನಾವು ತರಬೇಕು. ಇಲ್ಲಷ್ಟು ದಂಪತಿಗಳು ಬಂದಿದ್ದಾರೆ, ದಂಪತಿಗಳು ಮಾತಾಡ್ಸಲು ಬನ್ನಿ. ಏನ್ ಹೇಳ್ತಾರೆ ಇವರು? ಯಾಕೆ ಅಂತಂದ್ರೆ ಇಲ್ಲಿ ಒಂದಿಷ್ಟು ಗೋಕಾಕ್ ಫಾಲ್ಸ್ ನೋಡಕ್ ಬಂದಿದ್ದಾರೆ. ಈ ಬಾರಿ ಚುನಾವಣೆ ಒಳಗೆ ಬಿಜೆಪಿ ಗೆಲ್ತಿದೆ ಕಾಂಗ್ರೆಸ್? ನೂರಕ್ಕೆ ನೂರು ಬಿಜೆಪಿ ಗೆಲ್ತದ್ರಿ. ಕಾಂಗ್ರೆಸ್ ಅವರು ದುಡ್ಡಿನ ಹೊಳೆ ಹರಿಸಿದ್ರು ಕೂಡ ಇಲ್ಲಿ ನರೇಂದ್ರ ಮೋದಿಜಿಯವರು ನೋಡಿ ದೇಶವನ್ನು ನೋಡಿ ಈ ಬಾರಿ ನೂರಕ್ಕೆ ನೂರು ಬಿಜೆಪಿ ಗೆಲ್ತದೆ. ಜಗದೀಶ್ ಶೆಟ್ಟರ್ ಅವರು ಗೆಲ್ತಾರೆ. ನೀವೇನು ಹೇಳ್ತೀರಾ ಕರ್? ಈ ಸರಿ ಯಾವ್ದು ಗೆಲ್ತದೆ? ಏ ಮೋದಿಜಿ ಬರ್ಬೋದ್ರಿ. ಹಾ ರೀ, ತಾವೇನು ಹೇಳ್ತೀರಿ? ನಾವು ಮೋದಿಜಿ ಮೋದಿನ ಬರ್ದ್ರಿ. ಹ್ಯಾಟ್ರಿಕ್ ಐತ್ರಿ ಈ ಸಲ. ತಾವೇನು ಹೇಳ್ತೀರಿ? ಇಲ್ಲಿ ಯಾವಾಗ್ಲೂ ಬಿಜೆಪಿನ ಐತ್ರಿ, ಮೋದಿನ ಬರ್ದ್ರಿ ಯಾವಾಗ್ಲೂ. ಜಗದೀಶ್ ಶೆಟ್ಟರ್ ಸ್ವಲ್ಪ ಟಾಪ್ ಕಾಣಿಸ್ತೈತ್ರಿ. ಸರಿ ಸ್ವಲ್ಪ ಫಿಫ್ಟಿ ಫಿಫ್ಟಿ ಐತಿ. ಪೂರ್ತಿ ಒಂದು ಫುಲ್ ಫ್ಯಾಮಿಲಿನೇ ಸಿಕ್ಕಿದೆ ನಮಗೆ. ಬನ್ನಿ ನೋಡೋಣ ಅವರು ಏನು ಫ್ಯಾಮಿಲಿ ಅವ್ರು ಏನು ಹೇಳ್ತಾರೆ ಅಂತೇಳಿ. ಈ ಬಾರಿ ಚುನಾವಣೆ ಒಳಗೆ ಬಿಜೆಪಿ ಗೆಲ್ಲದ್ರೆ ಕಾಂಗ್ರೆಸ್ ಗೆಲ್ಲ? ಬಿಜೆಪಿ ರೀ. ಬಿಜೆಪಿ ಬರಬೇಕು, ಮೋದಿ ಅವ್ರು ಬರಬೇಕಲ್ಲ, ಅದಕ್ಕಾಗಿ ಬಿಜೆಪಿ ಬರಲೇಬೇಕು. ಮೋದಿ ಅವ್ರು ಪ್ರಧಾನಿ ಆಗ್ಬೇಕು. ಬಿಜೆಪಿ ಕಾಂಗ್ರೆಸ್ ಯಾವ್ದಂದ್ರೆ ನಮಗ್ ತಿಳಿಯೋದಲ್ಲ. ಬಿಜೆಪಿ ರೀ. ಬಿಜೆಪಿ 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 ಮೋದಿ ಇಲ್ಲ ಸೆಕೆಂಡ್ ಟೈಮ್ ಊಟ ಹಾಕಿ ಇನ್ನೂ 100% ಮೋದಿ ಬಿಜೆಪಿ ಸರ್. ಈ ಬಾರಿ ಎಲೆಕ್ಷನ್ ಯಾವ ಗೆಲ್ಬೋದು ಅಂತ ಆಯ್ತ್ರಿ? ಎರಡು ಯಾವ್ದೇ ಫಿಫ್ಟಿ ಫಿಫ್ಟಿ ಇದೆ ನೋಡ್ರಿ. ಈ ಸಲ ಬಿಜೆಪಿ ಬಿಜೆಪಿ ಬರ್ತಾರೆ ಮೋಸ್ಟ್ಲಿ ಬಿಜೆಪಿ ಗೆಲ್ಲುತ್ತೆ. ಇದೊಂದೇ ಕಾನ್ಸ್ಟಿಟ್ಯೂಷನ್ ಕೇಳ್ರಿ, ನೀವು ಜನರಲ್ಲಿ ಕೇಳ್ತಾ ಇದ್ದೀರಿ ಶೆಟ್ಟರ್ ಅವ್ರು ಗೆಲ್ತಾರ ಅಥವಾ ಹೆಬ್ಬಾಳ್ಕರ್ ಗೆಲ್ತಾರ? ಅಲ್ಲಿ ಇಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಾರೆ, ಆದ್ರೆ ಸೆಂಟ್ರಲ್ ದಾಗ ಮಾತ್ರ ಬಿಜೆಪಿ ಬರ್ತೈತೆ ಅಂತ. ಇಲ್ಲಿ ಯಾರು ಬರ್ಬೋದು ಅಂತ? ಇಲ್ಲ ಅಂದ್ರೆ ಹೇಳಿ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಿದ್ದಾರೆ. ನಾಲ್ಕನೇ ತಾರೀಕು ಓಪನ್ ಮಾಡಿ ಬಿಜೆಪಿ ಬರ್ತಾರೆ. ಇಲ್ಲೊಬ್ರು ಅಕ್ಕರ್ ಕುಂತರ್ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಕ್ಕರ ಈ ಸಲ ಈ ಎಲೆಕ್ಷನ್ ಒಳಗೆ ಯಾರು ಗೆಲ್ತಾರೆ? ನಮಗೆ ಬಿಜೆಪಿ ಬರಬೇಕನ್ನೋ ಆಸೆ ಇದೆ. ಯಾಕಂದ್ರೆ ಆಡಳಿತಾತ್ಮಕವಾಗಿ ನಮ್ಮ ರಾಜ್ಯ ಸುರಕ್ಷಿತವಾಗಿರಲಿ, ಸ್ಪೆಷಲಿ ಸ್ಟೂಡೆಂಟ್ಸ್ ಸುರಕ್ಷತೆ ಕಡೆ ಗಮನ ಕೊಡಲಿ ಅಂತ. ಬಿಜೆಪಿ ಬರಲಿ, ಮೋದಿ ಪ್ರಧಾನಮಂತ್ರಿ ಆಗಲಿ. ಮೊದಲ ಬಾರಿಗೆ ವೋಟ್ ಹಾಕಿದಂತ ಯುವ ಮತದಾರ ಏನಿದ್ದಾರೆ ಅವರು ಏನಂತಾರೆ, ಬಿಜೆಪಿ ಮೋದಿ ಕಡೆ ಒಲವನ್ನು ತೋರಿಸ್ತಾರೆ. ಆದ್ರೆ ಇನ್ನೊಂದು ಕಡೆ ಏನಂತಂದ್ರೆ ಬಹಳಷ್ಟು ಜನ ಏನಂತಾರೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಾರೆ. ಮತ್ತೊಂದು ಜನ ಏನಂತಂದ್ರೆ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತಾರೆ. ಮತ್ತೊಂದು ಜನ ಹೇಳ್ತಂದ್ರೆ ಬಿಜೆಪಿಗೆ ಮನೆ ಆಗ್ತಂದ್ರೆ ಎಲ್ಲವೂ ಕೂಡ ಏನಂತಾರೆ ಗೋಕಾಕ್ ಮತ ಕ್ಷೇತ್ರದಲ್ಲಿ ಸರಿಸಮಾನ ಆಗಿರುವಂಥದ್ದು. ಮುಂದೆ ಏನಾಗತ್ತೆ ಅಂದ್ರೆ ಕಾದು ನೋಡ್ಬೇಕಾಗಿರುವಂಥದ್ದು.